ಈ ದೃಶ್ಯವನ್ನ ನೋಡಿದ್ರೆ ಮೈ ಉರಿಯುತ್ತೆ, ರಕ್ತ ಕುದಿಯುತ್ತೆ, ಪಿತ್ತ ನೆತ್ತಿಗೇರುತ್ತೆ. ಇವರೇನು ಮನುಷ್ಯರ, ಇವರಿಗೇನು ಮನುಷ್ಯತ್ವ ಇಲ್ವಾ ಅನ್ನೋ ಪ್ರಶ್ನೆ ನಮಗೆ ಎದ್ದೇಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿ ಆ ದೃಶ್ಯವನ್ನ ನಿಮ್ಮ ಮುಂದೆ ಇಡುತ್ತೆ. ಇದು ಇಂದಿರಾಗಾಂಧಿ ಮಕ್ಕಳ ಆಸ್ಪತ್ರೆಯ ಅವ್ಯವಸ್ಥೆ ನೋಡಿ ಹೇಗಿದೆ ಅಲ್ಲಿರುವಂತಹ ಪರಿಸ್ಥಿತಿ. ಇದು ಇಂದಿರಾಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಅವಸ್ಥೆ. ನೆಲದಲ್ಲಿ ಕಂದ ಮಗಳನ್ನು ಮಲಗಿಸಿರುವ ತಾಯಂದಿರು, ಚಿಕಿತ್ಸೆಗಾಗಿ ಮಕ್ಕಳನ್ನು ಕರೆತಂದಿರುವ ವೈದ್ಯರ ಶಿಕ್ಷೆಯನ್ನ ನೋಡಿ ಹೇಗಿದೆ ಅಂತ. ಬೆಂಗಳೂರಲ್ಲಿರುವಂತಹ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದು ತಲುಪಿದೆ ಅಂತ. ಸೊ ಆಸ್ಪತ್ರೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿಯನ್ನು ಕೊಡ್ತಾರೆ. ಆಗ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ವೈದ್ಯರಿಗೆ ಸಚಿವರು ಪ್ರಶ್ನೆಯನ್ನ ಮಾಡ್ತಾರೆ. ನೋಡಿ, ಇದು ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ, ಇಂದಿರಾಗಾಂಧಿ ಮಕ್ಕಳ ಆಸ್ಪತ್ರೆ. ಇಲ್ಲಿ ಕಂದಮ್ಮಗಳನ್ನ ಚಿಕಿತ್ಸೆಗಂತ ಮಕ್ಕಳ ತಾಯಿಗಳು ಕರ್ಕೊಂಡು ಬಂದ್ರೆ ಮಕ್ಕಳನ್ನ ಕರ್ಕೊಂಡು ನೆಲದ ಮೇಲೆ ಕೂಡಿಸುವಂತಹ ಪರಿಸ್ಥಿತಿ ಈಗ ಅಲ್ಲಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ರೆ ಸಹಜವಾಗಿ ಯಾರಿಗಾದ್ರೂ ಕೋಪ ಬರುತ್ತೆ, ಇದೇನ್ರಿ ಇದು, ಈ ಪರಿಸ್ಥಿತಿನ ಅಂತ ಹೇಳಿ. ಅಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಭೇಟಿಯಾಗಿದ್ದಾರೆ, ವೈದ್ಯರನ್ನ ಕೂಡ ಕೇಳಿದ್ದಾರೆ, ಏನ್ರಿ ಇದು ಈ ಮಟ್ಟಕ್ಕೆ ಅಂತ. ಸೊ ತಾಯಂದಿರು ಮಕ್ಕಳನ್ನ ಕರ್ಕೊಂಡು ನೆಲದ ಮೇಲೆ ಕೂರಿಸುವಂತ ಪರಿಸ್ಥಿತಿಯಲ್ಲಾಗಿದೆ. ಒಂದು ಎರಡು ಆಗಿದ್ರೆ ಅಲ್ಲೆಲ್ಲೋ ಜಾಗ ಇಲ್ಲ ಅಂತ ಅನ್ಬೋದಾಗಿತ್ತು. ಬಂದವ್ರನ್ನೆಲ್ಲನೂ ಹೀಗೆ ನೆಲದ ಮೇಲೆ ಕೂರೋದಾದ್ರೆ ಏನು ಅವ್ಯವಸ್ಥೆ ಇದು ಅನ್ನೋ ಪ್ರಶ್ನೆ ಸಹಜವಾಗಿ ನಮ್ಮನ್ನೆಲ್ಲರ ಕಾಡುತ್ತೆ. ಜೊತೆಗೆ ಅವ್ರೇನು ಮನುಷ್ಯರಿದ್ದಾರಾ ಅಥವಾ ಇವ್ರಿಗೇನು ಮನುಷ್ಯತ್ವನೇ ಇಲ್ಲ ಅಂತ ಅನಿಸುತ್ತೆ. ಓಕೆ, ಬೆಂಗಳೂರಿನಲ್ಲಿರುವಂಥ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯ ಸ್ಥಿತಿಯನ್ನು ನೋಡ್ತಾ ಇರ್ತೀರಾ ನೀವು. ಆಗಾಗ ನಾವು ಜಿಲ್ಲಾ ಆಸ್ಪತ್ರೆಗಳ ಪರಿಸ್ಥಿತಿಯನ್ನು ತೋರಿಸಿರ್ತೇವೆ ಹೇಗಿರುತ್ತೆ ಅಂತ. ಆದರೆ ಇಂದಿರಾಗಾಂಧಿ ಮಕ್ಕಳ ಆಸ್ಪತ್ರೆ ಬೆಂಗಳೂರಿನಲ್ಲಿರೋದಿದು, ಇಲ್ಲಿರುವಂಥ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡೋಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ಅವ್ರನ್ನ ಕರ್ಕೊಂಡು ನೆಲದ ಮೇಲೆ ಕೂರಿಸುವಂಥ ಪರಿಸ್ಥಿತಿ. ಅಲ್ಲಿ ಹಾಲು ಉಣಿಸ್ಬೇಕಾದ್ರೂ ಕೂಡ ಅದೇ ನೆಲದ ಮೇಲೆ ಅಲ್ಲೇ ಕೂತ್ಕೊಳ್ಬೇಕು. ಒಂದೆರಡು ಅಥವಾ ಒಂದು 4-5 ಜನ ಆದರೆ ಅವ್ರಿಗೆಲ್ಲೋ ಕುರ್ಚಿ ಇಲ್ಲಪ್ಪ, ಅಲ್ಲೇನೋ ಇಲ್ಲದಕ್ಕೆ ಇಲ್ಲಿ ಬಂದು ಕೂತಿದ್ದಾರೆ ಅಂತ ಅಂದ್ಕೊಳ್ಬೋದು. ಬಟ್ ಬಂದಿರುವಂಥ ಸಂಖ್ಯೆ ನೋಡಿ, ಅಲ್ಲಿ ಕುಳಿತಿರೋರೆಲ್ಲ ಕೂಡ ನೆಲದ ಮೇಲೆ ಕುಳಿತಾವ್ರೆ. ಇವ್ರಿಗೇನು ವ್ಯವಸ್ಥೆ ಇಲ್ವಾ ಅಥವಾ ಏನು ಕತೆ, ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಏನು ಒಂದು ವ್ಯವಸ್ಥೆ ಹಾಕಕ್ಕೆ, ಒಂದು ಚೇರನ್ನು ಹಾಕ್ಸೋಕ್ಕೆ ಕಷ್ಟನ ಇಂದಿರಾಗಾಂಧಿ ಆಸ್ಪತ್ರೆಯಲ್ಲಿ? ಸರ್ಕಾರಕ್ಕೆ ಅಂಥ ದುಸ್ಥಿತಿ ಬಂದಿದೆಯಾ? ಓಕೆ, ನನ್ನ ಸಹೋದ್ಯೋಗಿ ಪವಿತ್ರ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನ ಇಂದಿರಾಗಾಂಧಿ ಆಸ್ಪತ್ರೆಗೆ ಇವತ್ತು ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ವಿಸಿಟ್ ಕೊಟ್ಟರು. ಬಹುತೇಕ ಇಂದಿರಾಗಾಂಧಿ ಆಸ್ಪತ್ರೆಯಲ್ಲಿ ಒಂದು ರೀತಿ ನರಕದರ್ಶನವನ್ನು ನೀವು ನೋಡ್ತಾ ಇರ್ಬೋದು. ಮಕ್ಕಳಿಗೆ ಇಲ್ಲಿ ಬೆಡ್ನ ವ್ಯವಸ್ಥೆ ಇಲ್ಲ, ಹೋಗ್ಲಿಕ್ಕೆ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ವ್ಯವಸ್ಥೆಯೂ ಇಲ್ಲ. ಈ ಮಗು ಫಿಟ್ಸಿಂದ ಬಳಲ್ತಾ ಇದೆ, ಆದರೆ ನೆಲದಲ್ಲೇ ಮಲಗಿಸಿರುವಂತಹ ದೃಶ್ಯ. ಇಂದಿರಾಗಾಂಧಿ ಆಸ್ಪತ್ರೆಗೆ ಕೋಟಿ ಕೋಟಿ ದುಡ್ಡು ಬಿಡುಗಡೆಯಾಗುತ್ತೆ ಸರ್ಕಾರದಿಂದ, ಆದರೆ ಸರ್ಕಾರ ಆಸ್ಪತ್ರೆಯ ವ್ಯವಸ್ಥೆಯನ್ನು ನೋಡಿದ್ರೆ ಎಂಥವರಿಗೂ ಕೂಡ ಕಣ್ಣಲ್ಲಿ ನೀರು ಬರುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಒಂದಿಷ್ಟು ಚೇರ್ನ ವ್ಯವಸ್ಥೆ ಇದೆ, ಅದನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಜನ ಮಕ್ಕಳು ಇಲ್ಲಿ ಹಸು ಕಂದಮ್ಮಗಳನ್ನು ಮಡಿಲಲ್ಲಿ ಇಟ್ಕೊಂಡು ನೆಲದಲ್ಲಿ ಮಲಗುವಂತಹ ಪರಿಸ್ಥಿತಿ. ಇನ್ನೊಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸಾಲಾಗಿ ಮಕ್ಕಳನ್ನು ಅಂದರೆ ಕೆಳಗಡೆಯೇ ವ್ಯವಸ್ಥೆ ಮಾಡ್ತಾರೆ, ಕೆಲವೊಂದು ಹಸುಗಂದಮ್ಮಗಳನ್ನು ನೆಲದಲ್ಲೇ ಹಾಸಿ ಮಲಗಿಸಿರುವಂತಹ ಪರಿಸ್ಥಿತಿ. ಸಾಕಷ್ಟು ಜನ ದೂರದ ಊರಿಂದ, ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿ ಬರ್ತಾರೆ. ಬಿಕಾಸ್ ಸರ್ಕಾರಿ ಆಸ್ಪತ್ರೆ ಅನ್ನುವಂತಹ ಕಾರಣಕ್ಕೆ ದುಡ್ಡಿಲ್ಲದೆ ಇರುವಂತಹ ಬಡ ತಾಯಂದರು ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ಎಂಥವರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಪುಟಾಣಿ ಮಕ್ಕಳನ್ನು ನೆಲದಲ್ಲಿ ಮಲಗಿಸುವಂತಹ ಪರಿಸ್ಥಿತಿ, ಕನಿಷ್ಠ ಅವ್ರಿಗೊಂದು ಕೂತ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇಲ್ವಾ ಸರ್ಕಾರಿ ಆಸ್ಪತ್ರೆಗಳಿಗೆ ಅನ್ನುವಂಥ ಪ್ರಶ್ನೆ ಬಿಡುತ್ತೆ. ಅಮ್ಮ, ಎಲ್ಲಿಂದ ಬಂದಿದ್ರೆ ನೀವು? ನಮ್ದು ದೊಡ್ಡಬಳ್ಳಾಪುರ. ಯಾಕೆ ನೆಲದಲ್ಲಿ ಮಲಗಿಸಿರೋದು ಮಗುನ? ಜಾಗ ಮಲಸಕ್ಕೆ, ಅದಕ್ಕೆಲ್ಲ ಮಲಸ್ಕೊಂಡಿ. ಮಿನಿಸ್ಟ್ರು ಬಂದ್ರಲ್ವಾ, ನೋಡಿದ್ರ ಅವ್ರನ್ನ? ನೋಡಿದ್ರೆ ಮೇಡಮ್, ಹೇಳಬೇಕಾಗಿತ್ತು ಈ ತರ ಮಕ್ಕಳನ್ನ ನೆಲದಲ್ಲಿ ಮಲಗಿಸ್ತಾ ಇದೀವಿ ಅಂತ. ಹೇಳ್ಬೇಕು, ಅವ್ರು ನಮ್ಗೆ ಹೇಳಕ್ಕೆ ಅವರೇ ತಿಳ್ಕೊಂಡು ಮಾಡ್ಬೇಕಲ್ಲ ಎಲ್ಲಾನು. ಇದೊಂದೇ ಇರೋದಲ್ಲ ಮೇಡಮ್, ನಮ್ಮ ಕರ್ನಾಟಕ ಇದೊಂದೇ ಇರೋದು. ಎಷ್ಟು ದೂರಿಂದ ಬಂದಿರ್ತಾರೆ, ಎಷ್ಟು ಜನ ವಾಪಸ್ ಹೋಗ್ತಾರೆ. ಅದ್ರ ಬಂದು ನಾವು 2 ಸರಿ ಬಂದು 3ನೇ ಸರಿ ಬಂದಿರೋದು. ಇವತ್ತು ಟೋಕನ್ ಸಿಕ್ಕೈತೆ 18, ತೋರಿಸ್ಕೋಬೇಕು. ಇನ್ನು ಕಾಯಲೇಬೇಕಲ್ಲ. ಮಗುಗಿನ ಸೊಂಟ ನಿಲ್ತಾ ಇಲ್ಲ ಮೇಡಮ್, ಇನ್ನ ದೃಷ್ಟಿ ನಮ್ಮ ಕಡೆ ನೋಡ್ತಾ ಇಲ್ಲ, ಅದಕ್ಕೋಸ್ಕರ ಬಂದಿದ್ವಿ. ಎಲ್ಲ ಬೇರೆ ಕಡೆ ಎಲ್ಲ ತೋರಿಸಿದ್ರೆ ಇಲ್ಲಿ ಚೆನ್ನಾಗಿ ನೋಡ್ತೇವೆ ಅಂದ್ರು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ತಾವು? ಬೆಳಿಗ್ಗೆ 4:00 ಮೇಡಮ್ ಬಂದಿದ್ದು, ಕ್ಯೂನಲ್ಲಿ ನಿಂತಿದ್ದೀವಿ. 4:00 ಬಂದಿದ್ದು ದೊಡ್ಡಬಳ್ಳಾಪುರದಿಂದ ಮೆಜೆಸ್ಟಿಕ್ ಬಂದು ಅಲ್ಲಿಂದ ಇಲ್ಲಿ ಬಂದಿದ್ದು. ಸೊ ಇನ್ನೂ ಕೂಡ ಟೋಕನ್ ಸಿಗ್ತಾ ಇಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನ ಡಾಕ್ಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ.
ಓಕೆ, ವಿಸಿಟ್ ಮಾಡುವಂತಹ ಸಂದರ್ಭದಲ್ಲಿ ವೈದ್ಯರ ಸಮಸ್ಯೆಯು ಕೂಡ ಇಲ್ಲದೆ ಇಲ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಹೇಗೆಂದ್ರೆ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಇಲ್ಲ, ತಾಯಂದ್ರು ಇಲ್ಲೇ ನೆಲದಲ್ಲಿ ಹಾಸಿ ಆ ಮಗುವಿಗೆ ಎದೆ ಹಾಲನ್ನು ಕುಡಿಸುವಂತಹ ಪರಿಸ್ಥಿತಿಯಲ್ಲಿದೆ. ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ವ್ಯವಸ್ಥೆಯೂ ಕೂಡ ಇಲ್ಲ. ಅಮ್ಮ, ಎಲ್ಲಿಂದ ಬಂದಿದ್ರ ತಾವು? ನಾವು ತುರುವೇಕೆರೆ ಹತ್ರ. ಯಾಕೆ ಹಿಂಗೆ ನೆಲದಲ್ಲೆಲ್ಲ ಕೂತ್ಕೊಂಡಿರೋದು, ಮಕ್ಕಳ ನೆಲದಲ್ಲಿ? ಸರ್, ತೋರಿಸಕ್ ಕೂತ್ಕೊಳ್ಳೇಬೇಕಲ್ಲ ಮೇಡಮ್, ನೆಟ್ವರ್ಕ್ ಇದು ಲೈನ್ ಮಕ್ಕೊಂಡ್ರು ಸರಿ ಕೂತ್ಕೊಂಡಿದ್ವಿ, ಅವ್ರು ಕರೆದಾಗ ಹೋಗ್ಬೇಕು. ಎಷ್ಟೊತ್ತಾಯ್ತು ನೀವು ಕಾಯಕ್ಕೆ ಶುರು ಮಾಡಿ? ನಾವು ಅಲೆಯ 6 ಗಂಟೆಯಿಂದಲೂ ಕಾಯ್ತಲೇ ಇದ್ದೀವಿ. ನಿನ್ನೆ ಬಂದೋಗಿದ್ದು, ಆಗಲ್ಲ ಅಂದ್ರು ಬೆಳಿಗ್ಗೆ ಅಶ್ವತ್ಗೆ ಬಂದು ಆಗ್ಲಿಂದಲೂ ಕಾಯ್ತಾನೆ ಆಗಿದ್ವಿ, ಇನ್ನು ಕರ್ದನೆ. ಇದು ಇಲ್ಲಿನ ಪರಿಸ್ಥಿತಿ. ಬಹುತೇಕ ಇವತ್ತು ಸಚಿವರು ವಿಸಿಟ್ ಕೊಟ್ಟರು, ಇನ್ನಾದ್ರೂ ಇಲ್ಲಿನ ಸಮಸ್ಯೆಗಳನ್ನ ಮಕ್ಕಳಿಗೆ ಒಂದಿಷ್ಟು ಕೂತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಬೆಡ್ನ ಸಮಸ್ಯೆ ಕೂಡ ಇಲ್ಲಿ ಅಷ್ಟೇ ಇದೆ, ಅದನ್ನು ಇನ್ನಾದ್ರೂ ಬಗೆಹರಿಸ್ತಾರೆ. ಯಾಕಂದ್ರೆ ಮಕ್ಕಳಿಗೆ ತುಂಬಾ ಫೇಮಸ್ ಆಗಿರುವಂತಹ ಎಲ್ಲಾ ಕಾಯಿಲೆಗಳಿಗೂ ಚಿಕಿತ್ಸೆ ಸಿಗುವಂತಹ ಒಂದು ಒಳ್ಳೆ ಆಸ್ಪತ್ರೆ ಅನ್ನುವಂತಹ ಹೆಸರಿದೆ. ಆದ್ರೆ ಈ ರೀತಿಯ ಅವ್ಯವಸ್ಥೆ ಇದ್ರೆ ಯಾರು ತಾನೇ ಬರ್ತಾರೆ? ಬಡ ಮಕ್ಕಳನ್ನ ಯಾವ ರೀತಿ ತಾನೇ ಇದು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡದಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ನನ್ನ ಸಹೋದ್ಯೋಗಿ ಪವಿತ್ರ ನನಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಪವಿತ್ರ, ಅಲ್ಲಿ ಚೇರ್ ಹಾಕಲಾರ್ದಂಥ ದುಸ್ಥಿತಿ ನಮ್ಮ ಸರ್ಕಾರಕ್ಕೆ ಬಂದಿದೆಯಾ? ಅಷ್ಟು ದುಡ್ಡು ಇಲ್ವಾ ನಮ್ಮ ಸರ್ಕಾರದ ಬಳಿ? ಅರುಣ್, ಒಂದಿಷ್ಟು ಚೇರ್ಗಳಿವೆ, ಅದು ಕೆಲವೊಂದು ಕಿತ್ತೋಗಿದೆ, ಅದನ್ನ ಕೂಡ ರೀಪ್ಲೇಸ್ಮೆಂಟ್ ಮಾಡಿಲ್ಲ ಅವರು. ಕೋಟಿ ಕೋಟಿ ದುಡ್ಡು ಇಂದಿರಾ ಗಾಂಧಿ ಆಸ್ಪತ್ರೆಗೆ ಬಿಡುಗಡೆ ಆಗಿದ್ರು ಕೂಡ ಈ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ನೋಡಿದ್ರೆ ಎಂತವ್ರಿಗೂ ಕೂಡ ರಕ್ತ ಕುದಿಯುವಂತಹ ಪರಿಸ್ಥಿತಿ. ಆ ಎಲೆ ಕಂದಮ್ಮಗಳನ್ನ ಅವರು ನೆಲದ ಮೇಲೆಯೇ ಮಲಗಿಸ್ತಾ ಇದಾರೆ. ಅದು ಅರುಣ್, ಅವರು ಕೆಲವೊಂದು ಪೇರೆಂಟ್ಸ್ ಮಾತಾಡ್ತಾ ಇದ್ರು, ಅವ್ರೇನ್ ಈಗ 5 ನಿಮಿಷ 10 ನಿಮಿಷ ಮಲಗಿಸಲ್ಲ, ಬೆಳ್ಳಂ ಬೆಳಗ್ಗೆ 3 ಗಂಟೆಗೆ 4 ಗಂಟೆಗೆ ಆಸ್ಪತ್ರೆಗೆ ಬಂದವರು. 4 ಗಂಟೆಗೆ ಆಸ್ಪತ್ರೆ ಬಂದು ಟೋಕನ್ ಗಳನ್ನ ಪಡ್ಕೋತಾರೆ. ಆ ಟೋಕನ್ ಗಾಗಿ ಅವರು 2-3 ದಿನ ಕಾಯ್ಬೇಕಂತೆ. ಟ್ರೀಟ್ಮೆಂಟ್ ನೆಕ್ಸ್ಟ್ ಪ್ರೊಸೀಜರ್ ಬರೇ ಟೋಕನ್ ಗಾಗಿ 2-3 ದಿನ ಕಾಯುವಂತಹ ಪರಿಸ್ಥಿತಿ. ಅವ್ರು ಇವತ್ತು ಈಗ 4 ಗಂಟೆಗೆ 3 ಗಂಟೆಗೆ ಬಂದು ನೆಲದ ಮೇಲೆ ಮಕ್ಕಳನ್ನ ಮಲಗಿಸ್ಕೊಂಡು ಸಂಜೆ ತನಕ ಕಾದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂತಹ ಯಾವ ಗ್ಯಾರಂಟಿಯೂ ಇಲ್ಲ. ಹಾಗೆ ಸತತ 3 ದಿನ ಬಂದ್ರಷ್ಟೇ ಅವರಿಗೆ ಟ್ರೀಟ್ಮೆಂಟ್, 3 ಅಥವಾ 4 ದಿನ ಎಷ್ಟು ದಿನ ಬೇಕಾದ್ರೂ ಹೋಗ್ಬೋದು. ಬರುವಂತಹ ದಿನ ಎಷ್ಟೇ ಸೀರಿಯಸ್ ಇರ್ಲಿ ಮಗು, ಆ ಮಗುವಿಗೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂತಹ ಯಾವ ಗ್ಯಾರಂಟಿ ಇಲ್ಲ. ಇನ್ನೊಂದು ದೃಶ್ಯಾವಳಿಗಳಲ್ಲಿ ನೀವು ನೋಡಿದ್ರೆ, ಆ ಒಂದು ಮಗುವನ್ನ ನೆಲದ ಮೇಲೆ ಹಾಕಿ ಆ ಮಗು ಒದ್ದಾಡ್ತಾ ಇದೆ, ಅದು ಬ್ರೈನ್ ಹ್ಯಾಮರೇಜ್ ಆಗಿರುವಂತಹ ಮಗು. ಆ ಮಗುವಿಗೆ ಬೇಕಾಗಿರುವಂತದ್ದು ತುರ್ತು ಚಿಕಿತ್ಸೆ. ಐಸಿಯುನಲ್ಲಿ ಇಟ್ಟು ಆ ಮಗುವಿಗೆ ಟ್ರೀಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಆದ್ರೆ ಆ ಮಗುವನ್ನ ಕೂಡ ಅದೇ ರೀತಿ ಹೀನಾಯವಾಗಿ ನೆಲದ ಮೇಲೆ ಮಲಗಿಸ್ತಾರೆ. ಹೆತ್ತವರು ಅದರ ಪಕ್ಕವೇ ಇದ್ದಾರೆ. ಆ ಮಗುವಿಗೂ ಕೂಡ ಟೋಕನ್ ಸಿಕ್ಕಿಲ್ಲ. ಅಂದ್ರೆ ಒಂದು ವ್ಯವಸ್ಥೆ ಇಲ್ಲ. ಎಮರ್ಜೆನ್ಸಿ ಬರಬೇಕಾದ ಮಗುವಿಗಾಗ್ಲಿ ಅಥವಾ ಪ್ರತ್ಯೇಕವಾಗಿ ಮಾಮೂಲಿ ಬರುವಂತಹ ಮಗುವಿಗಾಗ್ಲಿ ಪ್ರತ್ಯೇಕ ವ್ಯವಸ್ಥೆಯೇ ಇಲ್ಲದಂತಹ ಅವ್ಯವಸ್ಥೆ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಕಂಡು ಬರುವಂತದ್ದು. ಅರುಣ್, ಯಾಕೆ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆಯಂತ ಅಂದ್ರೆ, ಕಟ್ಟಡಗಳ ಕೊರತೆ ಇದೆಯಾ ಅಥವಾ ಜಾಗ ಇಲ್ವಾ ಅಥವಾ ಬರುವಂತಹ ಸಂಖ್ಯೆ ಅತಿ ಹೆಚ್ಚಾಗಿದೆಯಾ, ಹೇಗೆ? ಒಂದು, ಇಲ್ಲಿನ ವೈದ್ಯರುಗಳು ಹೇಳೋ ಪ್ರಕಾರ ನಮ್ಗೆ ಅಂದ್ರೆ ಕೇವಲ ಕರ್ನಾಟಕದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಪ್ಲೇಸ್ ಗಳಿಂದ ಬರುವಂತದ್ದು. ಆಂಧ್ರದಿಂದ ಬರ್ತಾರೆ, ತಮಿಳುನಾಡಿಂದ ಕೂಡ ಮಕ್ಕಳನ್ನ ಕರ್ಕೊಂಡು ಬರೋರಿದ್ದಾರೆ ಇಲ್ಲಿಗೆ ಇಂದಿರಾ ಗಾಂಧಿ ಆಸ್ಪತ್ರೆಗೆ. ನಾವು ಆ ಒಂದು ಮಕ್ಕಳನ್ನ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಮಕ್ಕಳನ್ನ ನಾವು ಬೇಡ ಬೇರೆ ಕಡೆ ಹೋಗಿ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಯಾಕಂದ್ರೆ ಇದು ಪ್ರತಿಷ್ಠಿತ ಆಸ್ಪತ್ರೆ, ರೇರ್ ಡಿಸೀಸ್ ಗಳಿಗೂ ಕೂಡ ಟ್ರೀಟ್ಮೆಂಟ್ ಕೊಡುವಂತಹ ಆಸ್ಪತ್ರೆ. ಒಂದು ವೇಳೆ ಇಲ್ಲಿ ಡಾಕ್ಟರ್ ಶಾರ್ಟೇಜ್ ಇದ್ರೆ ಆಸ್ಪತ್ರೆಯ ಸಿಬ್ಬಂದಿ ಸರ್ಕಾರಕ್ಕೆ ಮನವಿಯ ಮೇಲೆ ಮನವಿಯನ್ನ ಮಾಡಿ ಗಮನ ಸೆಳೆದು ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಕ ಮಾಡುವಂತದ್ದು ಅಥವಾ ಹೆಚ್ಚುವರಿ ಅನುದಾನ ತರುವಂತಹ ಪ್ರಯತ್ನವನ್ನ ಮಾಡಬಹುದಾಗಿತ್ತು. ಪ್ರತಿ ಸಲವೂ ಕೂಡ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಅಂತ ಪ್ರತ್ಯೇಕವಾದ ದುಡ್ಡನ್ನು ಕೂಡ ಎತ್ತಿಡ್ತಾ ಇದಾರೆ. ಹಾಗಾದ್ರೆ ಆ ದುಡ್ಡು ಎಲ್ಲಿ ಹೋಗುತ್ತೆ? ಬೇಡ, ಇದು ಖಾಸಗಿಯಲ್ಲಿ ಫಂಡಿಂಗ್ ಕೂಡ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಬಹುದಾಗಿದೆ. ಆದ್ರೆ ಇವೆಲ್ಲವನ್ನ ಕೂಡ ನಿರ್ಲಕ್ಷ್ಯ ಮಾಡಿದರೆ ಸರ್ಕಾರದ ಪಾತ್ರವೂ ಕೂಡ ಅಷ್ಟೇ ಇದೆ. ಪ್ರತಿ ಬಾರಿಯೂ ಕೂಡ ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ ಅಂತ ಸಾರ್ವಜನಿಕರು ಹೇಳಿದ್ರು ಕೂಡ ದುಡ್ಡು ಮೀಸಲಿಡ್ತಾರೆ. ಆದ್ರೆ ಆ ದುಡ್ಡು ಎಲ್ಲಿ ಹೋಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಎಲ್ಲೂ ಕೂಡ ಇಲ್ಲ. ಪ್ರತಿ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿಯೂ ಕೂಡ ಇದೇ ರೀತಿಯಾಗಿದೆ. ಇಂತಿಷ್ಟು ದುಡ್ಡು ಮೀಸಲಾತೆ ಅದು ಎಲ್ಲಿ ಹೋಗುತ್ತೆ? ಕಟ್ಟಡ ನಿರ್ಮಾಣವನ್ನ ಮಾಡಬಹುದು, ಯಾಕಂದ್ರೆ ಅಷ್ಟೊಂದು ವಿಸ್ತಾರವಾದ ಜಾಗ ಇದೆ ಇಲ್ಲಿ. ಹೆಚ್ಚುವರಿಯಾಗಿ ವಾರ್ಡ್ಗಳನ್ನ ಮಾಡಬಹುದಾಗಿದೆ, ಹೆಚ್ಚುವರಿ ಖಾಸಗಿಯ ವ್ಯವಸ್ಥೆಗಳನ್ನ ಮಾಡಬಹುದಾಗಿದೆ. ಆದ್ರೆ ಅದೆಲ್ಲವನ್ನ ಕೂಡ ಮಾಡ್ತಾ ಇಲ್ಲ. ಇನ್ನು ಸರ್ಕಾರಿ ಆಸ್ಪತ್ರೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿನ ರೋಗಿಗಳೇ ಮಾಹಿತಿ ಕೊಟ್ಟಿರುವಂತಹ ಪ್ರಕಾರ ಪ್ರತಿ ಬೆಡ್ಗೂ ಕೂಡ BPL ಕಾರ್ಡ್ದಾರರಿಗೂ ಕೂಡ ಚಾರ್ಜ್ ಅನ್ನ ಮಾಡ್ತಾರಂತೆ. ಸೊ ಹಾಗಾಗಿ ಸರ್ಕಾರ ಈಗ ಹೊಸ ಮಿನಿಸ್ಟರ್ ಇವತ್ತೇನೋ ಹುರುಪಿನಲ್ಲಿ ಬಂದ್ರು, ವಿಸಿಟ್ ಮಾಡಿದ್ರು, ಎಲ್ಲಾ ಕಡೆ ನೋಡಿದ್ರು, ಎಲ್ಲಾ ವ್ಯವಸ್ಥೆಯನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಎಷ್ಟರ ಮಟ್ಟಿಗೆ ಅನುಷ್ಠಾನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಅವರು. ಓಕೆ ಪವಿತ್ರ, ಅಲ್ಲಿ ಬರುವಂತಹ ರೋಗಿಗಳು ಎಷ್ಟಿದ್ದಾರೆ, ವೈದ್ಯರು ಎಷ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ ಏನ್ ಕತೆ ಅಂತ ಹೇಳಿದ್ರು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
ಇಂದಿರಾ ಗಾಂಧಿ ಆಸ್ಪತ್ರೆಗೆ ಇವತ್ತು ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ವಿಸಿಟ್ ಕೊಟ್ಟರು. ಬಹುತೇಕ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಒಂದು ರೀತಿ ನರಕದರ್ಶನವನ್ನು ನೀವು ನೋಡ್ತಾ ಇರ್ಬೋದು. ಮಕ್ಕಳಿಗೆ ಇಲ್ಲಿ ಬೆಡ್ನ ವ್ಯವಸ್ಥೆ ಇಲ್ಲ, ಹೋಗ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ವ್ಯವಸ್ಥೆಯೂ ಇಲ್ಲ. ಈ ಮಗು ಫಿಟ್ಸ್ ಇಂದ ಬಳಲ್ತಾ ಇದೆ, ಆದರೆ ನೆಲದಲ್ಲೇ ಮಲಗಿಸಿರುವಂತಹ ದೃಶ್ಯ. ಇಂದಿರಾ ಗಾಂಧಿ ಆಸ್ಪತ್ರೆಗೆ ಕೋಟಿ ಕೋಟಿ ದುಡ್ಡು ಬಿಡುಗಡೆ ಆಗುತ್ತೆ ಸರ್ಕಾರದಿಂದ, ಆದರೆ ಸರ್ಕಾರ ಆಸ್ಪತ್ರೆಯ ವ್ಯವಸ್ಥೆಯನ್ನು ನೋಡಿದ್ರೆ ಎಂಥವರಿಗೂ ಕೂಡ ಕಣ್ಣಲ್ಲಿ ನೀರು ಬರುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಒಂದಿಷ್ಟು ಚೇರ್ನ ವ್ಯವಸ್ಥೆ ಇದೆ, ಅದನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಜನ ಮಕ್ಕಳು ಇಲ್ಲಿ ಹಸು ಕಂದಮ್ಮಗಳನ್ನು ಮಡಿಲಲ್ಲಿ ಇಟ್ಕೊಂಡು ನೆಲದಲ್ಲಿ ಮಲಗುವಂತಹ ಪರಿಸ್ಥಿತಿ. ಇನ್ನೊಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸಾಲಾಗಿ ಮಕ್ಕಳನ್ನು ಅಂದರೆ ಕೆಳಗಡೆಯೇ ವ್ಯವಸ್ಥೆ ಮಾಡ್ತಾರೆ, ಕೆಲವೊಂದು ಹಸುಗಂದಮ್ಮಗಳನ್ನು ನೆಲದಲ್ಲೇ ಹಾಸಿ ಮಲಗಿಸಿರುವಂತಹ ಪರಿಸ್ಥಿತಿ. ಸಾಕಷ್ಟು ಜನ ದೂರದ ಊರಿಂದ, ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿ ಬರ್ತಾರೆ. ಬಿಕಾಸ್ ಸರ್ಕಾರಿ ಆಸ್ಪತ್ರೆ ಅನ್ನುವಂತಹ ಕಾರಣಕ್ಕೆ ದುಡ್ಡಿಲ್ಲದೆ ಇರುವಂತಹ ಬಡ ತಾಯಂದರು ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ಎಂಥವರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಪುಟಾಣಿ ಮಕ್ಕಳನ್ನು ನೆಲದಲ್ಲಿ ಮಲಗಿಸುವಂತಹ ಪರಿಸ್ಥಿತಿ, ಕನಿಷ್ಠ ಅವ್ರಿಗೊಂದು ಕೂತ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇಲ್ವಾ ಸರ್ಕಾರಿ ಆಸ್ಪತ್ರೆಗಳಿಗೆ ಅನ್ನುವಂಥ ಪ್ರಶ್ನೆ ಬಿಡುತ್ತೆ. ಅಮ್ಮ ಎಲ್ಲಿಂದ ಬಂದಿದ್ರೆ ನೀವು? ನಮ್ದು ದೊಡ್ಡಬಳ. ಯಾಕೆ ನೆಲದಲ್ಲಿ ಮಲಗಿಸಿರೋದು ಮಗುನ? ಜಾಗ ಮಲಗಿಸೋಕ್ಕೆ, ಅದಕ್ಕೆಲ್ಲ ಮಲಗಿಸ್ಕೊಂಡಿದ್ದೆ. ಮಿನಿಸ್ಟ್ರು ಬಂದ್ರಲ್ವಾ, ನೋಡಿದ್ರೆ ಅವ್ರನ್ನ? ನೋಡಿದ್ರೆ ಮೇಡಮ್. ಹೇಳಬೇಕಾಗಿತ್ತು ಈ ಥರ ಮಕ್ಕಳನ್ನು ನೆಲದಲ್ಲಿ ಮಲಗಿಸ್ತಾ ಇದ್ದೀವಿ ಅಂತ? ಹೇಳ್ಬೇಕು, ಅವ್ರು ನಮ್ಗೆ ಹೇಳಕ್ಕೆ ಅವರೇ ತಿಳ್ಕೊಂಡು ಮಾಡ್ಬೇಕಲ್ಲ ಎಲ್ಲಾನು. ಇದೊಂದೇ ಇರೋದಲ್ಲ ಮೇಡಮ್, ನಮ್ಮ ಕರ್ನಾಟಕ ಇದೊಂದೇ ಇರೋದು. ಎಷ್ಟು ದೂರಿಂದ ಬಂದಿರ್ತಾರೆ, ಎಷ್ಟು ಜನ ವಾಪಸ್ ಹೋಗ್ತಾರೆ. ಅದ್ರ ಬಂದು ನಾವು ಎರಡು ಸರಿ ಬಂದು ಮೂರನೇ ಸರಿ ಬಂದಿರೋದು. ಇವತ್ತು ಟೋಕನ್ ಸಿಕ್ಕೈತೆ 18, ತೋರಿಸ್ಕೋಬೇಕು. ಇನ್ನು ಕಾಯಲೇಬೇಕಲ್ಲ. ಮಗುಗಿನ ಸೊಂಟ ನಿಂತ ಇಲ್ಲ ಮೇಡಮ್, ಇನ್ನ ದೃಷ್ಟಿ ನಮ್ಮ ಕಡೆ ನೋಡ್ತಾ ಇಲ್ಲ, ಅದಕ್ಕೋಸ್ಕರ ಬಂದಿದ್ವಿ. ಎಲ್ಲ ಬೇರೆ ಕಡೆ ಎಲ್ಲ ತೋರಿಸಿದ್ರೆ ಇಲ್ಲಿ ಚೆನ್ನಾಗಿ ನೋಡ್ತವೆ ಅಂದ್ರು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀರಾ ತಾವು? ಬೆಳಿಗ್ಗೆ 4:00 ಮೇಡಮ್ ಬಂದಿದ್ದು, ಕ್ಯೂನಲ್ಲಿ ನಿಂತಿದ್ದೀವಿ. 4:00 ಬಂದಿದ್ದು ದೊಡ್ಡಬಳ್ಳಾಪುರದಿಂದ ಮೆಜೆಸ್ಟಿಕ್ ಬಂದು ಅಲ್ಲಿಂದ ಇಲ್ಲಿ ಬಂದಿದ್ದು. ಇನ್ನೂ ಕೂಡ ಟೋಕನ್ ಸಿಗ್ತಾ ಇಲ್ಲ. ಸೊ ವೇಟ್ ಮಾಡ್ತಾ ಇದ್ದೀವಿ, ಇನ್ನ ಡಾಕ್ಟರ್ಗೆ ವೇಟ್ ಮಾಡ್ತಾ ಇದ್ದೀವಿ. ಓಕೆ, ವಿಸಿಟ್ ಮಾಡುವಂತಹ ಸಂದರ್ಭದಲ್ಲಿ ವೈದ್ಯರ ಸಮಸ್ಯೆಯೂ ಕೂಡ ಇಲ್ಲದೆ ಇಲ್ಲಿ ಅನ್ನುವಂತಹ ಮಾತನ್ನು ಹೇಳಿದ್ರು. ಹೇಗೆಂದ್ರೆ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಇಲ್ಲ, ತಾಯಂದರು ಇಲ್ಲೇ ನೆಲದಲ್ಲಿ ಹಾಸಿ ಆ ಮಗುವಿಗೆ ಎದೆ ಹಾಲನ್ನು ಕುಡಿಸುವಂತಹ ಪರಿಸ್ಥಿತಿಯಲ್ಲಿದೆ. ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ವ್ಯವಸ್ಥೆಯೂ ಕೂಡ ಇಲ್ಲ. ಅಮ್ಮ ಎಲ್ಲಿಂದ ಬಂದಿದ್ರೆ ತಾವು? ನಾವು ತುರುವೇಕೆರೆ ಹತ್ರ. ಯಾಕೆ ಹಿಂಗೆ ನೆಲದಲ್ಲೆಲ್ಲ ಕೂತ್ಕೊಂಡಿರೋದು ಮಕ್ಕಳ ನೆಲದಲ್ಲಿ? ಸರ್ ತೋರಿಸಕ್ಕೆ ಕೂತ್ಕೊಳ್ಳೇಬೇಕಲ್ಲ ಮೇಡಮ್, ಟೋಕ ಇದು ಲೈನ್ ಮಕ್ಕೊಂಡ್ರೆ ಸರಿ ಕೂತ್ಕೊಂಡಿದ್ವಿ, ಅವ್ರು ಕರ್ದಾಗ ಹೋಗ್ಬೇಕು. ಎಷ್ಟೊತ್ತಾಯ್ತು ನೀವು ಕಾಯಕ್ ಶುರು ಮಾಡಿ? ನಾವು ಅಲೆಯ 6 ಗಂಟೆಯಿಂದಲೂ ಕಾಯ್ತಲೇ ಇದ್ದೀವಿ. ನಿನ್ನೆ ಬಂದೋಗಿದ್ದು, ಆಗಲ್ಲ ಅಂದ್ರು ಬೆಳಿಗ್ಗೆ ಅಶ್ವತ್ಗೆ ಬಂದು ಆಗ್ಲಿಂದಲೂ ಕಾಯ್ತಾನೆ ಆಗಿದ್ವಿ, ಇನ್ನು ಕರ್ದನೆ. ಇದು ಇಲ್ಲಿನ ಪರಿಸ್ಥಿತಿ. ಬಹುತೇಕ ಇವತ್ತು ಸಚಿವರು ವಿಸಿಟ್ ಕೊಟ್ಟರು, ಇನ್ನಾದರೂ ಇಲ್ಲಿನ ಸಮಸ್ಯೆಗಳನ್ನು ಮಕ್ಕಳಿಗೆ ಒಂದಿಷ್ಟು ಕೂತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಬೆಡ್ನ ಸಮಸ್ಯೆ ಕೂಡ ಇಲ್ಲಿ ಅಷ್ಟೇ ಇದೆ, ಅದನ್ನು ಇನ್ನಾದರೂ ಬಗೆಹರಿಸ್ತಾರೆ. ಯಾಕಂದರೆ ಮಕ್ಕಳಿಗೆ ತುಂಬ ಫೇಮಸ್ ಆಗಿರುವಂತಹ ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಸಿಗುವಂತಹ ಒಂದು ಒಳ್ಳೆ ಆಸ್ಪತ್ರೆ ಅನ್ನುವಂಥ ಹೆಸರಿದೆ. ಆದರೆ ಈ ರೀತಿಯ ಅವ್ಯವಸ್ಥೆ ಇದ್ದರೆ ಯಾರು ತಾನೇ ಬರ್ತಾರೆ? ಬಡ ಮಕ್ಕಳನ್ನು ಯಾವ ರೀತಿ ತಾನೇ ಇದು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡದಲ, ಪಬ್ಲಿಕ್ ಟಿವಿ, ಬೆಂಗಳೂರು.